ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಹೊಸದುರ್ಗದಿಂದ ಒಂದು 25 ಕಿಲೋಮೀಟರ್ ಒಳಲ್ಕೆರೆಯಲ್ಲಿರುವಂತಹ ಗಿಲ್ಕೆನಳ್ಳಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ಶ್ರೀ ಕರಿಯಮ್ಮ ದೇವಿಯ ನೂತನ ದೇವಸ್ಥಾನಗಳ ಲೋಕಾರ್ಪಣೆ ಮತ್ತು ಕಳಸಾರೋಹಣಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹಲೋಗೋಣ. ಸೊ ದೇವಸ್ಥಾನದ ಲೋಕಾರ್ಪಣೆಗಾಗಿ ಬೇರೆ ಬೇರೆ ಊರುಗಳಿಂದ ದೇವರುಗಳನ್ನೆಲ್ಲ ಕರೆಸಿದ್ದಾರೆ. ರಂಗನಾಥ ಸ್ವಾಮಿ ಜೈಪುರದಿಂದ, ಹಾಗೆ ವಿವಿಧ ಊರುಗಳಿಂದ ದೇವರುಗಳನ್ನೆಲ್ಲ ಕರೆಸಲಾಗಿದೆ. ಕೆಲವು ದೇವರುಗಳು ಗಾಡಿಯಲ್ಲೆಲ್ಲ ಹತ್ತೋದಿಲ್ವಂತೆ. ಸೊ 4 ಜನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬಂದರೆ ಮಾತ್ರ ಆ ದೇವರು ಅಲ್ಲಿಂದ ಬರುತ್ತಂತೆ. ಸೊ ಹಲವು ಊರುಗಳಿಂದ ಹಲವು ದೇವರುಗಳನ್ನ ಕರ್ಕೊಂಡು ಬಂದಿದ್ದಾರೆ. ಇದು ನೋಡಿ, ಉತ್ತದ ತಿಮ್ಮಪ್ಪ ಸ್ವಾಮಿ. ಅಷ್ಟೇ ಅಲ್ಲ, ಇಲ್ಲಿ ತಿಮ್ಮಪ್ಪ ಸ್ವಾಮಿ, ಹನುಮಂತ ಹಾಗೂ ಕರಿಯಮ್ಮ ದೇವರು, ಗುಡ್ಡದ ತಿಮ್ಮಪ್ಪ ದೇವರಿದು. ಇದು ಆಂಜನೇಯ ತಾಳ್ಯದಿಂದ ಬಂದಿದ್ದು. ಯಾವ್ಯಾವ ಊರ ಹೆಸರು ಡಿಫ್ರೆಂಟ್ ಆಗಿದೆ ನನಗೆ ಗೊತ್ತಿಲ್ಲ. ಸೊ ಈ ದೇವ್ರು ಬಂದು ಮದ್ದೇರುವಿಂದ ಬಂದಿರುವಂತಹ ಆಂಜನೇಯ ಸ್ವಾಮಿ. ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ಲ, ರಥ ತರ ಎತ್ಕೊಂಡ್ ಬಂದಿರೋದಲ್ವಾ? ಪ್ರತಿ ವರ್ಷನೋ ಎಲ್ಲ ಎಲ್ಲ ಕಡೆ ಪ್ರತಿಷ್ಠಾಪನೆಗೆ? ಓಕೆ, ಹೌದಾ? ಜಾತ್ರೆಗೆಲ್ಲ ಎಲ್ಲಿ ತಂದಿರ್ತಾರ? ಕರಿಯಮ್ಮ ದೇವಿ ನಗರ ಘಟ್ಟ. ಸಕ್ಕತ್ತಾಗಿದೆ ಅಲ್ಲ ಇದು ಕರಿಯಮ್ಮ ದೇವಿ. ನೋಡಿ, ಇವರನ್ನು ನೋಡಿದ್ರೆ ಯೋಗ ಬರುತ್ತೆ ಅಂತ. ಯಾವಾಗ ಇವರೇ ನೋಡಿ, ನನ್ನ ಫ್ಯೂಚರ್ ಅತ್ತೆ ಮಾವ. ಗಾಯ್ಸ್, ಮಗ ಅಮ್ಮ ಹೇಗೆ ಹೋಗ್ತಾ ಇದ್ದಾರೆ? ಜನುಮಗೆ ಪಾವನ. ಇಲ್ಲಿ ನೋಡಿ, ಇದೇ ನಮ್ಮ ಸ್ವಾತಿ ಅಕ್ಕ, ನಮ್ಮ ಕೀರ್ತಿ ಅಣ್ಣ. ಇಲ್ಲಿ ನೋಡಿ ನೋಡಿ, ಇವರು ದೇವರ ಜಾತ್ರೆ ನಡೀತಾ ಇದೆ. ನೋಡಿ, ದೇವರ ಜಾತ್ರೆ ಪೀಪಿಗಳಂತೆ. ನಾವು ಚಿಕ್ಕವರಿರ್ಬೇಕಾದಾಗ ಇದನ್ನ ಕಾಕಡಿ ಅಂತ ಕರಿತಾ ಇದ್ವಿ. ಸೊ ನಿಮ್ಮೂರಲ್ಲಿ ಇದನ್ನ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ಸೊ ಕಾಕಡಿ ಆಟ ಆಡೋಕ್ಕೆ ಆಗ ದುಡ್ಡಿರ್ತಿರ್ಲಿಲ್ಲ, ಈಗ ದುಡ್ಡಿದ್ರೂ ಈ ಥರ ಎಲ್ಲ ಕಡೆ ಸಿಗೋದಿಲ್ಲ, ಹಳ್ಳಿಯಲ್ಲಿ ಮಾತ್ರ ಸಿಗೋದು. ಈಗೆಲ್ಲ ಮೆಷಿನ್ಗಳು ಈ ಥರ ತಳ್ಳೋ ಥರ ಎಲ್ಲ ಕಂಟ್ರೋಲಲ್ಲಿದೆ. ಸೊ ಇದು ತಳ್ಳಿ ಒಂದು ರೌಂಡ್ ಹಾಕಿಸುವ ಕಾಕಡಿ. ಸೊ ನನಗಂತೂ ತುಂಬ ಖುಷಿಯಾಯಿತು, ಹಾಗೆ ಚಿಕ್ಕ ವಯಸ್ಸದೆಲ್ಲ ನೆನಪಾಯಿತು ನಾನು ಈ ಥರ ಆಟ ಆಡ್ತಾ ಇದ್ನಲ್ಲ ಅಂತೇಳಿ. ಸೊ ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಸ್ಪೀಡ್ ಆಗ್ತಿದ್ದಂಗೆ ನನಗೆ ಖುಷಿ ಕೂಡ ತುಂಬ ಜಾಸ್ತಿನೇ ಆಗ್ತಾ ಹೋಯಿತು. ಐ ರಿಯಲಿ ಲವ್ ಇಟ್. ಸೊ ನೀವು ಈ ಥರ ಆಟ ಆಡಿದ್ದೀರಾ? ಈ ಗೇಮ್ ಅಂದರೆ ಇಷ್ಟನಾ ನಿಮಗೂ? ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಎಲ್ರು ಹೇಗಿದ್ದೀರಾ? ಓ, ಇಲ್ಲೊಬ್ರು ಇದ್ದೀರಾ? ಒಂದು, ಓ ಇಲ್ಲೊಬ್ರು ಇದ್ದೀರಾ? ಗೊತ್ತೇ ಆಗಲ್ಲ ಇಲ್ಲಿ.
ಎಷ್ಟು ಜನ ಇದ್ದೀರಾ ಅಂತ. ಯಾವ ಲುಕ್ ಅಪ್ಪ ಅದು, ವಾಟ್ ಆ ಲುಕ್ ಯವ. ಸೊ ಅವ್ರ ವಾಯ್ಸ್ ನೋಡಿ, ಇದನ್ನ ಕೊಡ್ಲಿ ಅಂತೇಳಿ ನೋಡಿದ್ರ. ಇಲ್ಲಿರುವ ಈ ಮುದ್ದಾದ ಎಮ್ಮೆಗಳು ನೋಡಿದ್ರೆ ಯಾವ ಸಾಂಗ್ ನೆನಪಾಗುತ್ತೆ ಗೊತ್ತಾ? ಎಮ್ಮೆ ನಿನಗೆ ಸಾಟಿ ಎಲ್ಲ, ಬಿಸಿಲು ಮಳೆ ಬಿರುಗಾಳಿ ಚಳಿಗೆ ನೀ ಅಳುಕ್ಕದೆ ಮುಂದೆ ಸಾಗುವೆ. ಅರೆ ಐ ಅರೆ ಐ ಅರೆ ಐ ಅರೆ ಐ ಟ್ರ ಅನ್ನಮ್ಮ ಅನ್ನಮ್ಮ, ನಿನ್ನ ನೀನು ತಿನ್ನಬಾರ್ದು, ನೀನು ಚಿಕ್ಕವರು ತಿಂತ್ಯಾ? ಕ್ಯೂಟಿ 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 ಟೊಯ್ ಟೊಯ್ ಅಂತ ಸೌಂಡ್ ಮಾಡೋದಾ? ಸೌಂಡು ಟೊಯ್ ಟೊಯ್ ಮಾಡು. ಸೊ ಪ್ರಾಣಿಗಳನ್ನ ಮಾತಾಡಿಸ್ಕೊಂಡು ಸಂಜೆ ಆಗಿದ ತಕ್ಷಣ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ ನೋಡಿ, ನಮ್ಮ ರಘುವೀರ್ ಕೆಟಿ ಬ್ರೋ ಬರ್ತಾ ಇದ್ದಾರೆ. ಸ್ಮೈಲ್ ನೋಡಿ, ಕೋಲ್ಗೆಟ್ ಆಡಲ್ ಬರುತ್ತಲ್ಲ ಆ ರೀತಿ. ಗಿಲ್ಕೆನಹಳ್ಳಿಯ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸ ಇದು 15ನೇ ಶತಮಾನ ಹೊಯ್ಸಳರ ಕಾಲದಲ್ಲಿ ಇತ್ತು ಅಂತ. ಗೋಪುರದ ಮೇಲಿರುವಂತಹ ಲಾಂಛನವನ್ನು ಪರಿಶೀಲಿಸಿದಾಗ ಇದು 15ನೇ ಶತಮಾನದ ದೇವಸ್ಥಾನ ಅಂತ ಕಂಡು ಬಂದಿದೆ. ಹಾಗೆ ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈ ಗಿಲ್ಕೆನಹಳ್ಳಿ ಅಂತ ಹೇಗೆ ಹೆಸರು ಬಂತು ಅಂತೇಳಿದ್ರೆ, ಒಂದು ದಾಸಯ್ಯನವರ ಕನಸಿನಲ್ಲಿ ಈ ಶ್ರೀ ರಂಗನಾಥ ಸ್ವಾಮಿ ಬಂದಿರ್ತಾರೆ. ಆಗ ಅವ್ರು ಹೇಳ್ತಾರೆ, ನೀ ಪ್ರತಿ ಮನೆಗೂ ಹೋಗಿ ಭಿಕ್ಷಾಟನೆ ಮಾಡಿ ಬರಬೇಕು ಅಂತೇಳಿ. ಸೊ ಒಂದು ಮನೆಗೆ ಹೋದಾಗ ಅಲ್ಲಿ ಯಾರೋ ತೀರ್ಕೊಂಡಿರ್ತಾರೆ, ಮರಣ ಹೊಂದಿರ್ತಾರೆ. ಆಗ ಅವ್ರು ಹೇಳ್ತಾರೆ, ನಾವು ಭಿಕ್ಷೆಯನ್ನು ಕೊಡುವುದಿಲ್ಲ ಈಗ ಅಂಥೇಳಿ. ಆಗ ಅವರು ಇವರ ನಿಯಮದ ಬಗ್ಗೆ ಎಲ್ಲ ತಿಳಿಸ್ತಾರೆ, ಆದರೂ ಅವರು ಒಪ್ಪೋದಿಲ್ಲ. ಆಗ ಶ್ರೀ ರಂಗನಾಥ ಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಗೋವಿಂದ ಅಂತ ಹೇಳಿಕೊಂಡು 3 ಸುತ್ತನ್ನು ಸುತ್ತಾರೆ. ಆಗ ಮರಣ ಹೊಂದಿದ ವ್ಯಕ್ತಿ ಎದ್ದು ಕೂತ್ಕೊಳ್ತಾರೆ. ಈ ಪವಾಡವನ್ನು ನೋಡಿದ ದಾಸಿಯ ಸಂತೋಷಪಟ್ಟು ಶ್ರೀ ಸ್ವಾಮಿಯನ್ನು ನೋಡಲು ಓಡೋಡಿ ಹೋಗ್ತಾರೆ. ಆತುರದಿಂದ ಬುಡಾರಕ್ಕೆ ಬಂದು ನೋಡಿದಾಗ ಮಗುವಿನ ರೂಪದಲ್ಲಿ ಇಲ್ಲಿ ಗಿಲ್ಕಿ ಹಿಡಿದು ಆಟವಾಡುತ್ತಾ ದಾಸನಿಗೆ ದರ್ಶನ ನೀಡುತ್ತಾರೆ. ತಾನು ಈಗಾಗಲೇ ಮೆಳೆಯ ಬುಡದಲ್ಲಿ ಪೀಠಸ್ಥನಾಗಿದ್ದು ಊರಿನ ಜನರಿಗೆ ವಿಷಯ ತಿಳಿಸಿ ನನಗೆ ಗುಡಿಯನ್ನು ಕಟ್ಟಿಸಿ ಪೂಜಾದಿಗಳನ್ನು ನಡೆಸುತ್ತಾ ವರ್ಷಕ್ಕೊಮ್ಮೆ ಇಂದು ನಡೆದ ಗುಂಟಿಗೆ ಪವಾಡವನ್ನು ಸಾಂಕೇತಿಕವಾಗಿ ಆಚರಿಸಿದರೆ ನಾನು ಸರ್ವರನ್ನು ಕಾಪಾಡುವುದಾಗಿ ತಿಳಿಸುತ್ತಾನೆ. ನಂತರ ದಾಸಯ್ಯ ಗ್ರಾಮಸ್ಥರಿಗೆ ನಡೆದ ವೃತ್ತಾಂತವನ್ನು ತಿಳಿಸಿ ನಂತರ ಇವರಿಗೆ ದೇವರ ಗುಡಿಯನ್ನು ಕಟ್ಟಿಸ್ತಾರೆ. ಏನ್ ಹಿಂಗ್ ಕಿತ್ಕೊಂಡ್ ಕರ್ರ ಕರ್ರ ಅಂತ ತಿಂತಾ ಇದಾರೆ. ನಾವು ಒಂದು ಮನಿ ಪ್ಲಾಂಟ್ ನ ಮನೆ ಒಳಗಡೆ ಬೆಳೆಸಕ್ಕೆ ಎಷ್ಟು ಕಷ್ಟ ಪಡ್ತೀವಿ, ಆದ್ರೆ ಇಲ್ಲಿ ಬಳ್ಳಿ ಬಳ್ಳಿನೇ ಹಬ್ಬಿದೆ. ಸೊ ಸಕ್ಕರಾಗಿದೆ ಅಲ್ವಾ? ಈ ರೀತಿ ನಾನು ಫಸ್ಟ್ ಟೈಮ್ ನೋಡಿದ್ದು, ಒಂದು ಮನಿ ಪ್ಲಾಂಟ್ ಈ ರೀತಿ ಎಲ್ಲ ಬೆಳೆಯುತ್ತೆ ಅಂತೇಳಿ. ನೋಡಿ ಮನಿ ಪ್ಲಾಂಟ್ ಯಾವ ರೀತಿ ಬೆಳೆದಿದೆ ಅಂದ್ರೆ, ವಾವ್ ಸೂಪರ್ ಸಕ್ಕದಾಗಿದೆ. ಒಂದು ಎಳೆ ಬೆಳೆಯೋಕ್ಕೆ ಎಷ್ಟು ಕಷ್ಟ ನಾವು ಮನೆಗಳಲ್ಲಿ, ಇಲ್ಲಿ ನೋಡಿ ಎಷ್ಟು ಬೆಳೆದಿದೆ, ಎಷ್ಟು ಚೆನ್ನಾಗಿದೆ. ಏನು ತಗೊಂಡಿಲ್ಲ ನೀನು? ಏನ
ಬ್ಯಾಗ್ ಏನು ಎತ್ಕೊಂಡಿಲ್ಲ ಇಲ್ಲೇನು ನೀವು ಕೊಡಿಸ್ಲಿಲ್ಲ ಅಲ್ಲ ಬೇಡ. ಹೆಲ್ಮೆಟ್ ಹಾಕಿ ಇನ್ಸ್ಪೈರ್ ಆಗಬೇಡಿ. ಇದು ಹಳ್ಳಿ ಒಳಗೆ ರೋಡ್ ಆಗಿದ್ದ ಕಾರಣ ನಾವೀಗ ಹೋಗ್ತಾ ಇದ್ದೀವಿ. ಸೊ ಇದು ಈವ್ನಿಂಗ್ ವೈಬ್ ನೋಡಿ, ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಎಲ್ಲ ಕಡೆ ಅಡಿಕೆ ಮರಗಳಿದೆ. ಈಗ ಒಂದು ಬ್ಯೂಟಿಫುಲ್ ಪಕ್ಷಿ ಹಾರಾಟ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಸೊ ಬೇಗ ಬೇಗ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರದ ವೀಡಿಯೋಗಳಿಗೋಸ್ಕರ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ. ಹಾಗೆ ನಿಮ್ಮ ಊರಲ್ಲಿ ಇದೇ ರೀತಿಯ ಒಂದು ಜಾತ್ರೆಗಳಿದ್ರೆ ಅಥವಾ ಏನಾದರೂ ವಿಶೇಷತೆ ಇದ್ದರೆ ನನಗೆ ಯಾವ ಊರು ಅಂತ ಕಮೆಂಟ್ ಮಾಡಿ, ಅಡ್ರೆಸ್ ಸೆಂಡ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ. ಥ್ಯಾಂಕ್ ಯು.